हलो फ्रेंड्स एलू नमस्कार रेखा अड़े चानल स्वागत प्लस नन चानल सब्सक्रईबी आगे बेल कूड़ा क्ली बनी इवत आरोग्यकर मन सुलभवा री बिस्केट यी तोर्सकोड़ी तुम चलते सुलभ इक बेगो इंग्रीडियंटू वन कप आगोस्टु रागी हिट तगोंडिदीनि नानु अंगडिदु यूज़ माडिदीनि नीवु मनेदु कूड यूज़ माड्कोबहुदु एरडु टेबल स्पून गोधी हिट्टु अर्ध कप आगोस्टु सक्करेन पौडर माडि इट्कोंडिदीनि मत्ते वन थर्ड कप अंद्रे 85 ml बटर तगोंडिदीनि बटर बदलु नीवु तुप्प कूड यूज़ माड्कोबहुदु बटर अंद्रे बेण्णेन करिगिसिट्कोंडिदीनि इल्लि ओंदु एरडु टेबल स्पून आगोस्टु हाल् बेकागुत्ते ओंदु टेबल स्पून कोको पौडर तगोंडिदीनि अदु आप्शनल मत्ते इल्लि ओंदु 3 टेबल स्पून आगोस्टु बादामि ಮತ್ತೆ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಅಲ್ಯೂಮಿನಿಯಂ ಪ್ಲೇಟ್ ಅಥವಾ ಈ ತರ ಇಡ್ಲಿ ಪ್ಲೇಟ್ ಆದರೂ ಯೂಸ್ ಮಾಡ್ಕೋಬಹುದು ನೀವು ಸ್ಟೀಲ್ ಇದ್ದರೂ ಯೂಸ್ ಮಾಡ್ಕೋಬಹುದು ಮೊದಲಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟೌ ಆನ್ ಮಾಡ್ಕೊಂಡು ಈ ತರ ಒಂದು ಅಗಲವಾಗಿರುವಂತ ಪಾತ್ರೆ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಕುಕ್ಕರಲ್ಲೂ ಮಾಡ್ಕೊಬಹುದು ಈಗ ಮಧ್ಯದಲ್ಲಿ ಈ ತರ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಈ ತರ ಸ್ಟ್ಯಾಂಡ್ ಇಲ್ಲಂದ್ರೆ ಈ ತರ ಕೂಡ ಇಟ್ಕೋಬಹುದು ಸ್ಟ್ಯಾಂಡ್ ಅಥವಾ ಒಂದು ಕಪ್ ಸಾಲ್ಟ್ ಕೂಡ ಹಾಕೋಬಹುದು ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಫ್ರೀ ಹೀಟ್ ಮಾಡ್ಕೊಂತೀನಿ ಆಮೇಲೆ ಆನಂತರ ಈಗ ಒಂದು ಬೌಲ್ ಗೆ ನಾನು ಜರಡಿ ಇಟ್ಕೊಂಡು ಅದಕ್ಕೆ 1 ಕಪ್ ರಾಗಿ ಇಟ್ಟು ಅರ್ಧ ಕಪ್ ಆಗಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಫ್ಲೇವರ್ ಗೋಸ್ಕರ ನಾನು ಕೋಕೋ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಇನ್ಸ್ಟೆಂಟ್ ಕಾಫಿ ಪುಡಿ ಕೂಡ ಯೂಸ್ ಮಾಡ್ಕೊಬಹುದು ಮತ್ತೆ 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಹಾಕೋಂತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ತರ ಜರಡಿ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅವಾಗ ಎಲ್ಲ ರಾಗಿ ಹಿಟ್ಟಿಗೂ ಡ್ರೈ ಮಿಕ್ಸ್ ಆಗುತ್ತೆ ಇದು ಈಗ ಇದಕ್ಕೆ ನಾನು ಕರಗಿಸಿರುವಂಥ ಬೆಣ್ಣೆ ಹಾಕೊತೀನಿ ಅಂದರೆ ಬಟರು ನೀವು ಬೇಕಂದ್ರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಬಟರ್ ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ಬೇಕಾಗುತ್ತೆ ನಾನು ಒಂದೆರಡು ಕಪ್ ತೊಗೊಂಡಿದ್ದೀನಿ ಅಂದರೆ 85 ml ಇದು ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಹಾಲು ಉಪಯೋಗಿಸ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಹಾಲು ಸ್ಕಿಪ್ ಮಾಡಿಕೊಂಡು ಇನ್ನೂ ಒಂದು 20 ml ಬಟರೇ ಸೇರಿಸ್ಕೋಬೋದು ಅಂದರೆ ಒಂದು 3-4 ಟೇಬಲ್ ಸ್ಪೂನು ಬಟರೇ ಸೇರಿಸ್ಕೊಬೋದು ಈಗ ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆ ಬೆಣ್ಣೆ ಅನ್ನೋದು ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಇಟ್ಕೊಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಹಾಲು ಹಾಕ್ಕೊತಾ ಇದ್ದೀನಿ ಫಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೇನಾದರೂ ಇನ್ನೂ ಉದುರುದ್ರಾಗ ಅನಿಸಿದ್ರೆ ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಬೋದು ಅಥವಾ ಬಟರ್ ಕೂಡ ಹಾಕ್ಕೊಬೋದು ಅದೇ ಬಟರ್ ಬಂದುಬಿಟ್ಟು ರೂಮ್ ಟೆಂಪ್ರೇಚರ್ ಇರಬೇಕು ಅದನ್ನು ನೀವು ತುಪ್ಪ ಥರ ಕರಗಿಸೋಕೆ ಹೋಗಬಾರ್ದು ಸ್ಟೌ ಮೇಲೆ ಇಟ್ಟು ನೋಡಿ ಈ ಥರ ನಾನು ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನಮಗೆ ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ಆಗಬೇಕು ಆ ಥರ ಕಲಿಸ್ಕೊಳ್ಳಿ ಅದೇ ನೀವು ಬಟರ್ ಬದಲು ಹಾಲು ಕೂಡ ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಸಹನೂ ಮಾಡ್ಕೊಬೋದು ಇವಾಗ ನೋಡಿ ಈ ಥರ ನಾನು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಈ ಥರ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ ನೀವು ಓವನಲ್ಲಿ ಮಾಡೋದಾದರೆ 180 ° ಫ್ರೀ ಹೀಟ್ ಮಾಡಿಕೊಂಡು ಒಂದು 15 ನಿಮಿಷದಲ್ಲಿ ಬೇಕ್ ಮಾಡ್ಕೊಬೋದು ಅದೇ ನಾನು ಇಲ್ಲಿ ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ 10 ನಿಮಿಷ ಆದಮೇಲೆ ಪಾತ್ರೆ ಮುಚ್ಚಲ ತೆಗೆದು ಆ ಪ್ಲೇಟ್ನ ನಾನು ಒಳಗಡೆ ಇಡ್ತಾ ಇದ್ದೀನಿ ಇದನ್ನು ಇವಾಗ ಮೀಡಿಯಮ್ ಲೋ ಫ್ಲೇಮಲ್ಲಿ 15-20 ನಿಮಿಷವರೆಗೂ ನಾನು ಇದನ್ನು ಕುಕ್ ಮಾಡ್ಕೊತೀನಿ ಅಂದರೆ ಬೇಕ್ ಮಾಡ್ಕೊತೀನಿ ಸೊ ಅವಾಗ ಒಂದು 15-20 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡೋಣ ನೋಡ್ತಾ ಇರ್ಬೋದು ಯಾವುದೇ ರೀತಿ ರಾಗಿ ಇದು ಹಸಿ ಸ್ಮೆಲ್ ಕೂಡ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟಾಗಿ ಟೇಸ್ಟು ಯಾಕಂದರೆ ನಾವು ಕೋಕೋ ಪೌಡರ್ ಹಾಕಿದ್ದೀರಿ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀರಲ್ವಾ ಟೇಸ್ಟ್ ಸ್ವಲ್ಪ ರಾಗಿ ಹಿಟ್ಟದೇ ಇರುತ್ತೆ ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಇವಾಗ ಬಿಸಿ ಇರೋವಾಗ ಸಾಫ್ಟಾಗಿರುತ್ತೆ ಒಂದು 5 ನಿಮಿಷ ಆದಮೇಲೆ ನಾರ್ಮಲ್ ಬಿಸ್ಕೆಟ್ ಸ್ಟೇಜ್ಗೆ ಬರುತ್ತೆ ಇದು ಸೊ ಯಾವುದೇ ಕಾರಣಕ್ಕೂ ಬಿಸಿ ಇರೋವಾಗ ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಇದನ್ನು ನೀವು ಒಂದು 8 ಬಾಕ್ಸಿಗೆ ಹಾಕಿಟ್ಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸ್ ಕೇಳಿದಾಗ ಮಾಡಿಕೊಡ್ಬೋದು ಇಲ್ಲ ಅಥವಾ ನಿಮಗೆ ಟೀ ಕಾಫಿ ಟೈಮಲ್ಲಿ ಕೂಡ ನೀವು ಈಸಿಯಾಗಿ ತಿನ್ನೋದು ಚೆನ್ನಾಗಿರುತ್ತೆ ಹಾಗಾದರೆ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್